சுந்தர விக்ரஹ கோபால விட்டல சுகசாந்திர பவவி மோசகரங்கா ஏகே மமதே கொட்டு தணிசுவெரங்கா நீ கருணதி என்ன பாலீசு கிருஷ்ண. ஸ்ரீ குருப்யோ நம. ஹரி ஓம். ஆபாதமௌலி பரியந்தம் குருணாம் ஆக்ருதிம் ஸ்மரேத்தேன விக்னாஹ ப்ரணஷ்யந்தி சித்யந்தி ச மனோரதாஹ. ஹரிவாயு குருப்யோ நம. ஹரி ஓம். அஜ்ஞானதிமிரச்சேதம் புத்தி சம்பத் ப்ரதாயகம் விஜ்ஞான விமலம் சாந்தம் விஜயாக்ய குரும் பஜே ஆகதாதி த்ரிகாலக்ஞம் ஆகமார்த்த விசாரதம் தியாகபோக சமாயுக்தம் பாகண்ணாக்ய குரும் பஜே. பரம பூஜ்ய கோபாலதாசரு பகவந்தன மகிமையன்ன அநேக கிருதிகளில் செர ஹிடுதிட்டாரே. அவர கிருதிகளில் வைராக்கிய பிரதானவாதது ஹாகூ நம்ம மனசன்ன முட்டி அவன் எந்தவனே ஆதரூ ஸ்வல்ப ஆதரூ பகவந்தன கடையே வாழலேபேக்கு. ஸ்வல்ப கமன கொட்டு அதன்ன கேளிதாக, கமன கொட்டு ஆடிதாக, ஓ நானு ஹீகே பதுக்கன்ன பதுக்கபாரது, ஸ்வல்ப தாசரு ஹேளித தாரியல்லி பதுக்கிதரே மாத்திர சார்த்தக ஆகத்தே அன்னுவஷ்டு சுந்தரவாத கிருதிகளன்ன ஆ பத ஜாலதல்லி அதக்கே தக்கந்தஹ பிரசங்கவன்ன ತಿಳಿಸಿಕೊಡ್ತಾರೆ. ಈ ದಿಶೆಯಲ್ಲಿ ಅನೇಕ ಕೃತಿಗಳು ಇದ್ದಾವೆ. ನಾವು ನೀವು ಕೇಳಿದ ಒಂದು ಪ್ರಸಿದ್ಧವಾದ ಒಂದು ಕೃತಿಯನ್ನು ಪ್ರಸ್ತುತಪಡಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತೇನೆ. ಗುರುಗಳ ಅನುಗ್ರಹ ಆಶೀರ್ವಾದದಿಂದ ಅದು ಭಗವಂತ ಸ್ವೀಕಾರ ಮಾಡಲಿ ಅಂತ ಬಯಸ್ತಾ. ಏಕೆ ಮಮತೆ ಕೊಟ್ಟು ಧಣಿಸುವೆರಂಗ நீ கருணதி என்ன பாலீசு கிருஷ்ண ஏகே மமதே கொட்டு தணிசுவெரங்க நின்னனு பஜிசலு அந்ய விஷயங்களிகென்ன நொப்பிசுவது நீதியே மன்னிசி தயதினி நின்ன பாலிசதீரே நின்ன நேமக்கே பிரதிகூல வேரங்கா ஏகே மமதே கொட்டு தணிசுவெரங்கா. சுந்தரவாத கிருதி. நம்ம தைனந்தின ஜீவனதல்லி ನಾವು ದೇವರಿಗೆ ದೂರ ಆಗಲಿಕ್ಕೆ ಕಾರಣ ಏನು ಅನ್ನೋದನ್ನು ತುಂಬ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ, ನನಗೆ ಮಮಕಾರ, ಇದು ನನ್ನದು, ಅದು ನನ್ನದು, ಅದು ನನಗೆ ಬೇಕು, ಹೀಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಕಾರು, ನನ್ನ ಬಂಗಲೆ, ಅದರ ಮೇಲೆ ವಿಚಿತ್ರವಾದಂತಹ ಒಂದು ಅಟ್ಯಾಚ್ಮೆಂಟ್ ಅಂತ ನಾವು ಇಂಗ್ಲೀಷಲ್ಲಿ ಕರಿತೇವೆ, ಆಂಗ್ಲ ಭಾಷೆಯಲ್ಲಿ. ಅದರ ಮೇಲೆ ಬಿಡಲಾಗದ ನಂಟು. ನಾನು ಪ್ರಾಣವನ್ನಾದರೂ ಬಿಡಲಿಕ್ಕೆ ತಯಾರಿದ್ದೇನೆ, ನಾನು ಯಾವ ಪದಾರ್ಥವನ್ನು ಹಚ್ಚಿಕೊಂಡಿದ್ದೇನೆ ಅದರ ಮೇಲೆ ಏನು ನನ್ನದು ಅನ್ನುವಂತಹ ಒಂದು ಕಾಳಜಿಯನ್ನು ಬೆಳೆಸಿಕೊಂಡಿದ್ದೇನೆ, ಅದನ್ನು ಬಿಡಲಿಕ್ಕೆ ತಯಾರಿಲ್ಲ. ಆದರೆ ಈ ಮಮತೆಯನ್ನು ದೇವರಲ್ಲಿ ನಾವು ಬೆಳೆಸಿಕೊಳ್ಳಬೇಕಾಗಿತ್ತಂತೆ. ಗೋಪಾಲದಾಸರು ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಭಗವಂತ, ಮನಸ್ಸು ಕೊಟ್ಟವನು ನೀನು, ಮನೋಭಿಮಾನಿಯಾದ ರುದ್ರನಲ್ಲಿ ನಿಂತು ಅವನಿಗೆ ಪ್ರೇರಣೆ ಮಾಡಿ ನಮ್ಮ ಮನಸ್ಸನ್ನು ಸರಿಯಾದ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ ಹೋಗುವಂತೆ ಮಾಡುವವನು ನೀನೇ. ನಿನ್ನನ್ನೇ ನಾನು ಪ್ರಾರ್ಥನೆ ಮಾಡೋದು. ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ. ಸಂಸಾರದಲ್ಲಿ ಈ ಎಲ್ಲ ದಣಿವು, ನಾನಾ ತರಹದ ಜೀವನದಲ್ಲಿ ವ್ಯಥೆ, ತೊಂದರೆ, ಇದಕ್ಕೆ ಮೂಲ ಕಾರಣ ಮಮತೆ. ದೇವರು ಹೇಗೆ ಇಟ್ಟಿರ್ತಾನೆ ಹಾಗೆ ನಾನು ಇರಬೇಕು ಅನ್ನುವ ಎಚ್ಚರಿಕೆ ನನಗಿದ್ದಿದ್ದರೆ ಪ್ರಾಯ ಈ ಎಲ್ಲ ಸಮಸ್ಯೆ ಇರ್ತಿರಲಿಲ್ಲ. ನಾನು ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಅಸ್ವತಂತ್ರನಾದ ನಾನು ಅಂದ್ಕೊಳ್ತೇನೆ. ದೇವರು ಅಂದ್ಕೊಳ್ತಾನೆ ನಾನು ಸ್ವತಂತ್ರ, ನೀನು ಅಂದುಕೊಂಡದ್ದೆಲ್ಲ ಆಗೋದಿಲ್ಲ ಅಂತ. ಹಾಗಾದರೆ ಸ್ವಾಮಿ, ಸ್ವತಂತ್ರನಾದ ನೀನು ನನಗೆ ಯಾಕೆ ಮಮತೆಯನ್ನು ಕೊಡ್ತಿ? ನೀ ಕರುಣದಿಯನ್ನು ಪಾಲಿಸೋ ಕೃಷ್ಣ, ನೀನು ನನ್ನನ್ನು ಕಾಯಬೇಕು,
ದೇವರು ಕೇಳಬಹುದು, ನಾನು ನಿನ್ನನ್ನು ಕಾಯಲಿಕ್ಕೆ ಏನು ಕ್ರೈಟೀರಿಯಾ ಏನು, ಯಾತಕ್ಕಾಗಿ ನಾನು ನಿನ್ನನ್ನು ರಕ್ಷಣೆ ಮಾಡಬೇಕು? ಕೇವಲ ಕರುಣೆ ಬಿಟ್ಟರೆ ಇನ್ನೇನೂ ಇಲ್ಲ. ನಾನು ನಿನಗೆ ಹೊಸದಾಗಿ ಕೊಡ್ತೇನೆ ಅನ್ನೋದು ಸರ್ವಥಾ ಸರ್ವಥಾ ಸಾಧ್ಯ ಇಲ್ಲ. ಎಲ್ಲವೂ ನಿನ್ನದ್ದನ್ನೇ ನಾನು ಭೋಗ ಮಾಡ್ತಾ ಇರೋನು. ನಾನು ದಾಸ, ನಾನು ಭಿಕ್ಷೆಯನ್ನು ಬೇಡ್ತಾ ಇದ್ದೇನೆ ಭಗವಂತ, ಜ್ಞಾನದ ಭಿಕ್ಷೆಯನ್ನು ನಾನು ನಿನ್ನಲ್ಲಿ ಬೇಡ್ತಾ ಇದ್ದೇನೆ. ನೀನು ಸರ್ವೋತ್ತಮ, ನಾನು ದಾಸ, ನೀನು ಈಶಾ ಅನ್ನುವ ಜ್ಞಾನವನ್ನು ಕೊಟ್ಟು ಪದಾರ್ಥಗಳ ಮೇಲೆ ನನಗೆ ಆ ಮಮತೆಯನ್ನು ಕಡಿಮೆ ಮಾಡು ಅಂತ. ಹೌದು, ಮಮತೆಯಿಂದ ಆದ ತೊಂದರೆಗಳೇನು ಅಂತ ನುಡಿಗಳಲ್ಲಿ ಹೇಳ್ತಾರೆ. ಪಲ್ಲವಿಯಲ್ಲಿ ದೇವರನ್ನು ಬೇಡ್ತಾರೆ, ಮಮತೆಯನ್ನು ಕೊಡಬೇಡ, ಕರುಣೆಯಿಂದ ನೀನು ನನ್ನನ್ನು ಕಾಪಾಡು ಅಂತ. ಏನು ಮಮತೆಯಿಂದ ಆದ ತೊಂದರೆ ಏನು, ಅದನ್ನು ತುಂಬ ಸುಂದರವಾಗಿ ಪದ್ಯಗಳಲ್ಲಿ ಹೇಳ್ತಾರೆ. ನಿನ್ನನ್ನು ಭಜಿಸಲು ನಾನು ನಿನ್ನನ್ನು ಭಜನೆ ಮಾಡ್ತೇನೆ, ಮಾಡಿದರೆ ಅದರಿಂದ ಆಗಬೇಕಾದ ಲಾಭ ಏನು, ಯಾಕೆ ಆಗ್ತಾ ಇಲ್ಲ? ಅನ್ಯ ವಿಷಯಗಳಿಗೆ ನನ್ನ ಮನಸ್ಸು ಹೋಗಿ ಅಲ್ಲೇ ಕೂಡೋದು. ನಾನು ಮನಸ್ಸಿನಲ್ಲಿ ಚಿಂತನೆ ಮಾಡಿದ್ದು ದೇವರನ್ನು, ಆದರೆ ನನ್ನ ಮನಸ್ಸು ಹೋದದ್ದು ದೇವರನ್ನು ಬಿಟ್ಟು ಬೇರೆ ಕಡೆಯೇ. ಸ್ವಾರಸ್ಯ ಅಂದರೆ, ದೇವರನ್ನು ನಾನು ನೋಡಲಿಕ್ಕೆ ಹೋದಾಗೂ, ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ಅಂತ ಹೋದಾಗೂ, ನಾನು ದೇವರ ಅದ್ಭುತವಾದ ಸೌಂದರ್ಯವನ್ನು ನೋಡೋದಕ್ಕಿಂತ ಮೈಮೇಲಿನ ಆಭರಣವನ್ನು, ಅವನಿಗೆ ಉಡಿಸಿದ ವಸ್ತ್ರವನ್ನು, ಅದು ನನಗೆ ಇದ್ದಿದ್ದರೆ ಚೆನ್ನಾಗಿರೋದು, ನನಗೆ ಬೇಕಾದವರಿಗೆ ಅದನ್ನು ಕೊಟ್ಟಿದ್ದರೆ ಚೆನ್ನಾಗಿರೋದು ಅಂತ ನನಗೆ ಮನಸ್ಸು ಬಂದರೆ ಇನ್ಯಾರಲ್ಲಿ ನಾನು ಹೋಗಿ ಬೇಡೋದು? ತಾಯಿಯೇ ಮಗುವಿಗೆ ವಿಷ ಹಾಕಿಬಿಟ್ರೆ ಆ ಮಗುವಿಗೆ ಸಂರಕ್ಷಣೆ ಮಾಡುವವರಾದರೂ ಯಾರು ಸ್ವಾಮಿ? ನಾನು ನಿನ್ನನ್ನು ಭಜನೆ ಮಾಡ್ತೇನೆ. ಭಜನೆ ಅನ್ನೋದಕ್ಕೆ ಸೇವೆ ಅಂತ, ಭಜ ಸೇವಾಯಾಮ್ ಅಂತ ಅದು ವರ್ಬ್. ಅದು ಯಾವುದೇ ರೀತಿಯ ಸೇವೆ ಆಗಿರಬಹುದು. ನಾನು ಹಾಡೋದು ಅಂತ ಮಾತ್ರ ಅಲ್ಲ, ಗೋಸೇವೆ, ಗೋವಿನ ಅಂತರ್ಯಾಮಿಯಾದ ಗೋಪಾಲಕೃಷ್ಣನ ಸೇವೆ ಅಂತ ಅನುಸಂಧಾನ ಮಾಡ್ತೇನೆ. ತಂದೆ ತಾಯಿಯ ಸೇವೆಯನ್ನು ಮಾಡ್ತೀನಿ, ಅವರಲ್ಲಿರುವ ಮಾತಾಪಿತೃಗಳ ಅಂತರ್ಯಾಮಿಯಾದ ಭಗವಂತನ ಸೇವೆ ಅಂತ. ಭಗವಂತ, ನಾನು ನಿನ್ನನ್ನು ಭಜನೆ ಮಾಡ್ತೇನೆ, ಬೇರೆ ಬೇರೆ ರೀತಿಯಿಂದ ನಿನ್ನ ಸೇವೆಯನ್ನು ಮಾಡ್ತೇನೆ. ಅನ್ಯ ವಿಷಯಗಳಿಗೆ ಎನ್ನನ್ನು ಒಪ್ಪಿಸೋದು, ಒಪ್ಪಿಸೋದು ಅಂದರೆ ನನ್ನ ಮನಸ್ಸಿಗೆ ಬೇರೆ ವಿಷಯವೇ ಹಿಡಿಸುವಂತೆ ಮಾಡೋದು, ಇದು ನೀತಿನಾ? ಭಗವಂತ ಯಾಕೆ ಹಾಗೆ ಮಾಡ್ತಾ ಇದ್ದಿ? ಮನ್ನಿಸಿ ದಯದಿ ನೀನೆನ್ನ ಪಾಲಿಸದಿರೆ ಆಯಿತು. ದೇವರು ಕೇಳ್ತಾನೆ, ನನ್ನ ಮುಂದೆ ಬಂದು ನೀನು ಚೆನ್ನಾಗಿ ಹಾಡ್ತಾ ಇದ್ದಿ, ಪ್ರಾಮಾಣಿಕವಾಗಿ ಹೇಳು, ನೀನು ದೇವರ ಪೂಜೆಯನ್ನು ಮಾಡಬೇಕಾದ್ರೆ ನಿನ್ನ ಮನಸ್ಸು ನನ್ನಲ್ಲೇ ಇತ್ತ? ದೇವರು ಮಾತ್ರ ಬೇಕು ಅಂತಿತ್ತ? ಇಲ್ಲ, ದೇವರಿಂದ ನನಗೆ ವೈಷಯಿಕ ಸುಖಗಳು, ಭೋಗ ಭಾಗ್ಯಗಳು ಬೇಕು ಅಂತಾನೆ ಇದ್ದದ್ದು, ದೇವರೇ ಬೇಕು ಅಂತ ಇಲ್ಲ. ಆಯಿತು, ತಪ್ಪನ್ನು ಮಾಡಿದ್ದೇನೆ, ಆದರೆ ನಿನ್ನ ಎದುರಿಗೆ ನಾನು ಬಂದು ಬೇಡಿದ್ದೇನೆ. ಮನ್ನಿಸಿ ದಯದಿ, ನಾನು ಮಾಡಿದಂತಹ ಆ ಪಾಪಕೃತ್ಯಗಳನ್ನು, ನಾನು ಮಾಡಿದ ಅಪರಾಧಗಳನ್ನು ಮನ್ನಿಸೋ ಭಗವಂತ. ದಯದಿ ನೀನನ್ನ ಪಾಲಿಸದಿರೆ, ನೀನು ದಯಮಾಡಿ ನನ್ನನ್ನು ರಕ್ಷಣೆ ಮಾಡದೇ ಇದ್ದರೆ, ಪಾಲನೆ ಮಾಡದೇ ಇದ್ದರೆ ನನ್ನನ್ನು ಇನ್ನು ನೋಡೋರು ಯಾರು? ನಿನ್ನ ನಿಯಮಕ್ಕೆ ಇದೇನು ಪ್ರತಿಕೂಲವ? ನೀ ಏನಾದರೂ ಒಂದು ನಿಯಮವನ್ನು ಇಟ್ಕೊಂಡಿದೆಯಾ? ಯಾವ ನಿಯಮ ನಿನಗೆ? ಯಾವ ವಿಧಿ ನಿಷೇಧಗಳಿಗೆ ಬದ್ಧನಾಗದವನು ನೀನು, ಸ್ವತಂತ್ರನಾದವನು. ಆದ್ದರಿಂದ ನಿನಗೆ ಯಾವ ನಿಯಮವೂ ಇಲ್ಲ, ಅಥವಾ ನಿನಗೆ ಪ್ರತಿಕೂಲ ಏನಾಗತ್ತೆ? ಇಲ್ಲ, ದೇವರು ಈ ನೀತಿಯನ್ನು ಬಿಟ್ಟ, ದೇವರು ಇದನ್ನು ಬಿಟ್ಟ, ಇಲ್ಲ, ನೀನು ಒಂದು ನಿಯಮಗಳನ್ನು ಹಾಕ್ಕೊಂಡಿದ್ದಿ. ನನ್ನನ್ನು ನಂಬಿದವರು ಕೆಡೋದಿಲ್ಲ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೇ ಕೆಟ್ಟರೆ ಕೆಡಲಿ ಅಂತ. ನಾನು ನಿನ್ನನ್ನೇ ನಂಬಿದ್ದೇನೆ, ನನ್ನನ್ನು ಉದ್ಧಾರ ಮಾಡು. ದಯಮಾಡಿ ನನ್ನ ಮನಸ್ಸು ವಿಷಯಗಳ ಕಡೆ ಹೋಗದಂತೆ ಮಾಡು ಅಂತ ಮೊದಲನೇ ಪದ್ಯದಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಇನ್ನು ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ತನುವು ತನ್ನದು ಅಲ್ಲ, ತನು ಸಂಬಂಧಿಗಳ್ಯಾರೋ, ತನು ಯಾರೋ ತಾನ್ಯಾರೋ ಅವರಿಗೆ, ಧನ ಮೊದಲಾದ ವಿಷಯಗಳ ಅನುಭವ ಹಿಂದಣ ಜನುಮದಂತಲ್ಲವೇ ರಂಗ, ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ. ಜಗತ್ತಿನಲ್ಲಿ ಯಾರೇ ಏನೇ ಮಾಡಿದರು, ಒಂದು ಕೆಲಸವನ್ನು, ಒಂದು ಬಿಸನೆಸ್ಸನ್ನೋ, ಅಂತೂ ಸಂಪಾದನೆಗಾಗಿ ಕಷ್ಟವನ್ನು ಪುರುಷನೋ ಸ್ತ್ರೀಯೋ ಮಕ್ಕಳೋ ಯಾರೇ ಆದರೂ ಪ್ರಯತ್ನ ಮಾಡಿ ಸಂಪಾದನೆ ಮಾಡೋದು, ಅದರ ಉದ್ದೇಶ ಏನು? ಸಂಪಾದನೆ ಮಾಡುವ ಹುಚ್ಚಿನಿಂದ ಮಾಡೋದಿಲ್ಲ. ಅಂದರೆ ನಾನು ಕೆಲಸ ಮಾಡಬೇಕು, ದಣಿಬೇಕು ಅಂತ ಯಾರೂ ಮಾಡೋದಿಲ್ಲ. ಹಾಗಾದರೆ ಅದರ
ಉದ್ದೇಶ ಏನು? ಈ ದೇಹವನ್ನು ಚೆನ್ನಾಗಿ ರಕ್ಷಣೆ ಮಾಡ್ಕೋಬೇಕು, ನಾನು ಚೆನ್ನಾಗಿರಬೇಕು. ನಂತರದಲ್ಲಿ ನನ್ನ ಬಂಧು ಬಳಗದ ವಲಯದಲ್ಲಿ, ಏನು ನಾವು ಫಸ್ಟ್ ಸರ್ಕಲ್ ಸೆಕೆಂಡ್ ಸರ್ಕಲ್ ಅಂತೆಲ್ಲ ನಾವೇ ಒಂದು ಸರ್ಕಲ್ಗಳನ್ನು ನಮ್ಮ ಸುತ್ತಲೂ ಮಾಡಿಕೊಂಡಿದ್ದೇವೆ, ಬಂಧನದ ಕೋಟೆಯನ್ನು. ಆ ನನ್ನ ಬಂಧುವೋ ಬಳಗವೋ ನನ್ನನ್ನು ಆಧಾರ ಮಾಡಬೇಕು. ಆಧಾರ ಮಾಡಬೇಕಾದರೆ ನನ್ನಲ್ಲಿ ಶ್ರೀಮಂತಿಕೆ ಇರಬೇಕು. ನನ್ನಲ್ಲಿ ಆಧಾರ ಮಾಡಬೇಕಾದರೆ ಆ ಕಾಲಕ್ಕೆ ಬೇಕಾದ ಏನೇನು ಬೇಕೋ ಅದೆಲ್ಲವೂ ನನ್ನಲ್ಲಿ ಇರಬೇಕು. ಈ ಪ್ರಯತ್ನದಲ್ಲೇ ನಾನು ಇರ್ತೇನೆ ವಿನಃ ಭಗವಂತನ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದರೆ ಎಲ್ಲರಿಗೂ ಬೇಕಾದವನಾಗ್ತೇನೆ ಅನ್ನುವ ಎಚ್ಚರಿಕೆಯೇ ಇಲ್ಲಲ್ಲ ಕೃಷ್ಣ. ಅದು ಇದ್ದಿದ್ದರೆ ನಿನಗೆ ನಾನು ಬೇಕಾದವನು ಆದರೆ ಇನ್ನೆಲ್ಲರಿಗೂ ಬೇಕಾದವನಾಗ್ತಾ ಇದ್ದೆ. ಇನ್ನೆಲ್ಲರಿಗೂ ಬೇಕಾದವನಾಗಿ ಮಾಡೋದೇನು? ನಿನಗೆ ನಾನು ಬೇಕಾದವನಾಗಬೇಕು. ನೀನು ಒಲಿದೆ ಅಂದರೆ ಎಲ್ಲವೂ ಆಗತ್ತೆ. ಇದೇ ಗೋಪಾಲದಾಸರ ಗುರುಗಳು ಅಂತಾರೆ, ಆನಂದನ ಕಂದ ನೊಲಿಯಲು ಏನಂದದ್ದೆ ವೇದ ವೃಂದ ಆನಂದ ಆನಂದ ಜಲ ಕಾಷ್ಟ ಶೈಲ ಗಗನ ನೆಲ ಪಾವಕ ವಾಯುತರು ಫಲ ಪುಷ್ಪ ಬಳ್ಳಿಗಳೊಳಗೆ ಹರಿವ್ಯಾಪ್ತನೆಂದರೀತವಗೆ ಆನಂದ ಆನಂದ. ಸರ್ವತ್ರ ದೇವರು ವ್ಯಾಪ್ತನಾಗಿದ್ದಾನೆ, ಅವನು ನನಗೆ ರಕ್ಷಕನಾಗಿದ್ದಾನೆ ಅನ್ನುವ ಚಿಂತನೆ ಮಾಡುವವನಿಗೆ ಎಲ್ಲ ಕಡೆ ಆನಂದವೇ. ಅದಕ್ಕೆ ಅಂತಾರೆ ಇಷ್ಟೆಲ್ಲ ಮಾಡೋದು ಈ ದೇಹಕ್ಕಾಗಿ, ಈ ದೇಹದ ಪಾಲನೆ ಪೋಷಣೆಗಾಗಿ, ಅವರವರ ದೇಹ ಸಂರಕ್ಷಣೆಗಾಗಿ. ದಾಸರು ನಗುತ್ತಾರೆ, ನಿನ್ನದಲ್ಲದ ಈ ದೇಹಕ್ಕೆ ಇಷ್ಟೆಲ್ಲ ಯಾಕೆ ಮಾಡಿಸ್ತಿ? ಏನೋ ನನ್ನ ಮನೆಗೆ ನಾನು ಪೇಂಟಿಂಗ್ ಮಾಡಿಸ್ತೇನೆ, ಓಕೆ. ನನ್ನ ಎದರ ಮನೆಗೋ ನನ್ನ ಹಿಂದಿನ ಮನೆಗೋ ಪೇಂಟಿಂಗ್ ಮಾಡಿಸಿ ದಿನಾ ಅದನ್ನು ಒರೆಸಿ ಅದನ್ನು ಸ್ವಚ್ಛವಾಗಿಟ್ಟು ಸದ್ಯ ನನಗೆ ತುಂಬ ಸಂತೋಷ ಅಂತ ಯಾರಾದರೂ ಮಾಡ್ತಾರಾ? ಇಲ್ಲಲ್ಲ. ಹಾಗಾದರೆ ಎದರು ಮನೆಯೋ ಪಕ್ಕದ ಮನೆಗೋ ಪೇಂಟಿಂಗ್ ಮಾಡೋದು ಎಷ್ಟು ಮೌಢ್ಯವೋ ಅಷ್ಟೇ ಮೌಢ್ಯ ಕೇವಲ ದೇಹದ ಸಂರಕ್ಷಣೆಗಾಗಿ ಮಾತ್ರ ಬದುಕಿದರೆ. ದೇಹ ಬೇಕು, ಖಂಡಿತ. ಶಾಸ್ತ್ರ ಹೇಳುತ್ತೆ ದೇಹ ಬಂದಿದೆ, ಅದನ್ನು ಉಳಿಸಿಕೊಳ್ಳಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡು. ಆದರೆ ದೇಹ ಸಂರಕ್ಷಣೆಯನ್ನು ಮಾಡಿಕೊಳ್ಳೋದು, ದೇಹ ಚೆನ್ನಾಗಿ ಕಾಣಬೇಕು ಅನ್ನೋದಕ್ಕಾಗಿ ಇಡೀ ಜೀವನವನ್ನು ನಾನು ಮೀಸಲಾಗಿ ಇಡೋದು, ಅದು ಮೌಢ್ಯ. ಯಾಕೆಂದರೆ ಇದು ನಿನ್ನದಲ್ಲ, ಯಾವತ್ತೋ ಬಿಟ್ಟು ಹೋಗೋದು. ಬಸ್ಸಿನಲ್ಲಿ ಹೋಗ್ತೇವೆ, ಒಂದು 4 ಸ್ಟಾಪು ಮಾತ್ರ ನಾವು ಹತ್ತಿ ಹೋಗೋದು. ಆಗ ನನಗೆ ಸಿಕ್ಕ ಸೀಟು ಹರಿದಿದ್ದರೂ ತಲೆ ಏನು ಕೆಡಿಸ್ಕೊಳ್ಳೋದಿಲ್ಲ. ಯಾಕೆಂದರೆ ನಾನಲ್ಲೇನು ಪರ್ಮನೆಂಟಾಗಿ ಕೂಡಬೇಕಾಗಿಲ್ಲ. 1-4 ಕಿಲೋಮೀಟರು ಅದರಲ್ಲಿ ಕ್ರಾಸ್ ಮಾಡಬೇಕು, ಆಮೇಲೆ ಇಳಿದು ಹೋಗ್ತೇನೆ. ನನಗೆ ಅಂತೂ ಕೂಡಲಿಕ್ಕೆ ಆಸನ ಸಿಗ್ತಲ್ಲ, ಆಸನ ಸರಿ ಇಲ್ಲ. ಸರಿ, ಅದು ನಾನೇ ಯಾವಾಗೋ ಮಾಡಿರ್ತೇನೆ, ಸ್ವಲ್ಪ ಕೆರೆದು ಅದನ್ನು ಹಳ್ಳ ಮಾಡಿರ್ತೇನೆ, ಮತ್ತೊಬ್ಬ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿರ್ತಾನೆ, ನಾನು ಅದಕ್ಕೇನು ತಲೆ ಕೆಡಿಸ್ಕೊಂಬಲ್ಲ. ಹೇಗೆ ನನ್ನದಲ್ಲದ ಪದಾರ್ಥದ ಸಂರಕ್ಷಣೆಗೆ ನಾನು ಹೆಚ್ಚು ಒತ್ತನ್ನು ಕೊಡೋದಿಲ್ಲ? ಈ ದೇಹವು ನಿನ್ನದಲ್ಲ, ಇದು ದೇವರದ್ದು, ಇದು ದೇವರು ನಿನಗೆ ಕೊಟ್ಟದ್ದು, ವಾಯುದೇವರು ಕೊಟ್ಟದ್ದು. ಸಾಧನ ಶರೀರವಿದು ನಿದಯದಿ ಕೊಟ್ಟದ್ದು, ಸಾಧಾರಣವೂ ಅಲ್ಲ ಸಾಧು ಪ್ರಿಯ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಕುತಿಯ ನಿತ್ತು ಮೋದ ಕೊಡು ಸತತ. ಇದನ್ನು ಜಗನ್ನಾಥದಾಸರಂತಾರೆ, ನೀದಯದಿ ಕೊಟ್ಟದ್ದು, ವಾಯುದೇವರ ಮುಖಾಂತರ ನೀನು ಕೊಟ್ಟದ್ದು. ತನುವು ತನ್ನದು ಅಲ್ಲ, ಈ ದೇಹ ನನ್ನದಲ್ಲ. ಯಾಕೆ ನನ್ನದಲ್ಲ ಅಂದರೆ ನನ್ನ ಓನರ್ಶಿಪ್ಪಲ್ಲೇ ಇರೋದಾದರೆ ನಾನು ಅಂದುಕೊಂಡಂತೆ ಈ ದೇಹ ಇರಬೇಕಾಗಿತ್ತು. ಇದಕ್ಕೆ ರೋಗ ರುಜಿನಗಳು ಬರಬಾರದು, ಮುದಿತನ ಬರಬಾರದು, ನೋಡಲಿಕ್ಕೆ ಸುಂದರವಾಗಿ ಕಾಣಬೇಕು. ಅದ್ಯಾವುದೂ ನನ್ನ ಕೈಯಲ್ಲಿಲ್ಲ. ನಾನು ಸಣ್ಣವನು ಅಂದುಕೊಳ್ಳುವುದರಲ್ಲೇ ಕೂದಲು ನರಿಯತ್ತೆ, ಚರ್ಮ ಸುಕ್ಕು ಬೀಳತ್ತೆ, ವೃದ್ಧಾಪ್ಯ ಬಂದು ಒದಗತ್ತೆ. ಹಾಗಾಗಿ ಇದು ಬಾಹ್ಯವಾಗಿ, ಇನ್ನು ಒಳಗೆ ಏನೇನು ರೋಗ ತುಂಬಿದೆಯೋ, ಏನು ರೋಗ ರುಜಿನಗಳು ಇದೆಯೋ, ಅದಕ್ಕೆ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು, ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ. ಈ ಶರೀರವೇ ಕ್ಷೇತ್ರ. ಯಾಕೆ ಕ್ಷೇತ್ರ? 24 ತತ್ವಗಳಿಂದ ತುಂಬಿದ, ತತ್ವಾಭಿಮಾನಿಗಳನ್ನು ಹೊಂದಿದಂತಹ, ಒಳಗೆ 24 ತತ್ವಾಭಿಮಾನಿಗಳು ಕೂತಂತಹ ಪರಮ ಪವಿತ್ರವಾದ ಕ್ಷೇತ್ರ ಈ ದೇಹ. ಈ ದೇಹದ ಬಗ್ಗೆ ಸರಿಯಾಗಿ ಯಾರು ತಿಳಿದಿದ್ದಾನೋ ಅವನು ಕ್ಷೇತ್ರಜ್ಞ. ಹಾಗಾದರೆ ತಿಳಿದವನು ಯಾರು?
ನಾವು ನೀವು ತೋರಿಸುವ ಡಾಕ್ಟರೂ ಅಲ್ಲ. ಅವರಿಗೆ ಒಂದು ಹಂತಕ್ಕೆ ಮಾತ್ರ ಮಾಹಿತಿ ಗೊತ್ತು. ಆದರೆ ನಿಜವಾದ ಡಾಕ್ಟರ್ ಯಾರು ಅಂದರೆ ಧನ್ವಂತರಿ ರೂಪಿ ಭಗವಂತನೇ ಈ ದೇಹದ ಬಗ್ಗೆ ಚೆನ್ನಾಗಿ ಬಲ್ಲವನು. ಅದಕ್ಕಾಗಿ ತನವು ತನ್ನದು ಅಲ್ಲ. ಇನ್ನು ನಾವು ಮಾಡ್ತಾ ಇರೋ ಕೆಲಸ ಏನು ಅಂದರೆ ಈ ದೇಹಕ್ಕೆ ಸಂಬಂಧಪಟ್ಟಂತಹ ಬಂಧು ಬಳಗವನ್ನು ನಾವು ತೃಪ್ತಿಪಡಿಸೋ ಸಲುವಾಗಿ ಏನೇನೋ ವ್ಯಾಪಾರವನ್ನು ಮಾಡ್ತೇವೆ. ತನು ಸಂಬಂಧಿಗಳು ಯಾರು, ಅವ್ರು ಯಾರೋ, ನಾವು ಯಾರೋ, ದಾರಿಯಲ್ಲಿ ಹೋಗಬೇಕಾದ್ರೆ ಹತ್ತಾರು ಜನ ನಮಗೆ ಭೇಟಿಯಾಗ್ತಾರೆ, ಮಾತಾಡಿಸ್ತೇವೆ. ನಮ್ಮ ಪಾಡಿಗೆ ನಮ್ಮನೆಗೆ ಬಾ, ನಾವು ಬರ್ತೇವೆ, ಅವರ ಪಾಡಿಗೆ ಅವರು ಹೋಗ್ತಾರೆ. ತಲೆ ಕೆಡಿಸ್ಕೊಂಬೋದಿಲ್ಲ, ಹಾಗೇ ಇರಬೇಕಂತೆ ಜೀವನದಲ್ಲಿ. ತನು ಯಾರೋ, ತಾನ್ಯಾರೋ, ಅವರಿಗೆ ಈ ದೇಹದಲ್ಲಿ, ದೇಹದ ಒಳಗಿನ ಜೀವನಿಗೂ ಆ ಜೀವನಿಗೂ ನಂಟಲ್ಲಿ, ಆ ಜೀವನನ್ನು ನೋಡೇ ಇಲ್ಲ. ಒಂದು ವೇಳೆ ತಂದೆಯೋ ತಾಯಿಯೋ ಹೆಂಡತಿಯೋ ಮಕ್ಕಳೋ ದೇಹ ಸಂಬಂಧಿಗಳಾಗ್ಬೋದು, ಈ ದೇಹ ಇರೋವರೆಗೂ ಅವರ ನಂಟು. ಪುತ್ರ ದಾರಾಪ್ತ ಬಂಧೂನಾಂ ಸಂಗಮ ಪಾಂತ ಸಂಗಮ ಅನುದೇಹಂ ಭವಂತೇತೆ. ಇದನ್ನು ಏಕಾದಶಕಂಧ ಭಾಗವತದಲ್ಲಿ ವ್ಯಾಸರು ತುಂಬ ಚೆನ್ನಾಗಿ ಚಿತ್ರಣ ಮಾಡಿಕೊಡ್ತಾರೆ. ಹೆಂಡತಿ ಮಕ್ಕಳ ಪರಸ್ಪರ ಏನು ಸಂಬಂಧ ಇದೆ, ಇದು ದೇಹಕ್ಕೆ ಸಂಬಂಧಪಟ್ಟ ಸಂಬಂಧ. ಹೇಗೆ ಸ್ವಪ್ನ ನಿದ್ದೆಯನ್ನು ಅನುಸರಿಸಿ ಬರುತ್ತೆ, ದೇಹ ಇರೋವರೆಗೂ ಇವರೆಲ್ಲ ಬಾಂಧವ್ಯ, ಆಮೇಲೆ ಬಿಟ್ಟು ಹೋಗುತ್ತೆ ಅಂತ. ಧನ ಮೊದಲಾದ ವಿಷಯಗಳ ಅನುಭವ, ಧನ ಮೊದಲಾದದ್ದು ಅಂದರೆ ಎಕ್ಸೆಟ್ರಾ ಎಕ್ಸೆಟ್ರಾ, ಬೆಳ್ಳಿ ಬಂಗಾರ ದುಡ್ಡು ಕಾಸು ಹೊಲ ಮನೆ ಇವುಗಳ ಏನು ವಿಷಯಗಳ ಅನುಭವ ಏನಿದೆ, ಈ ಅನುಭವ ಹಿಂದಣ ಜನ್ಮದ ಅಂತಲ್ಲದೆ ನಮಗೆ ಹಿಂದೆ ಏನೇನು ಜನ್ಮಗಳು ಬಂದಿದೆಯೋ ಅದು ಗೊತ್ತಿಲ್ಲ. ಅದು ಗೊತ್ತಿದ್ದರೂ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ. ಹಾಗೆ ಅದು ಬಂತು ಆಯಿತು ಹೋಯಿತು ಈಗ ಹೇಳಿ ಅಂತಾರೆ. ಗೋಪಾಲದಾಸರಿಗೆ ಮೂರು ಜನ್ಮದ್ದು ಗೊತ್ತಾಗ್ತಾ ಇತ್ತಂತೆ. ಹಾಗೆ ಯಾರೋ ಒಬ್ಬ ಜ್ಯೋತಿಷ್ಕನಿಗೆ ಗೊತ್ತು, ನೀನು ಹಿಂದಿನ ಜನ್ಮದಲ್ಲಿ ಮೈಸೂರಿನ ರಾಜನಾಗಿದ್ದೆ. ನಾನು ರಾಜ ಹಿಂದಿನ ಜನ್ಮದಲ್ಲಾಗಿದ್ದರೂ ಈಗ ನನಗೆ ಅರಮನೆಯಲ್ಲಿ ಬಿಡಬೇಕಾದ್ರೆ ಟಿಕೆಟ್ ತೊಗೊಂಡೆ ಒಳಗೆ ಹೋಗಬೇಕು. ಹಾಗಾಗಿ ಈಗ ನೀನೇನು ಏನು ಅಂತ ಕೇಳ್ತಾರವರು. ಹಿಂದಣ ಜನ್ಮ, ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ ಅಲ್ಲ, ಇವತ್ತು ನಾನು ಬದುಕಬೇಕಾದರೆ ಏನು ಮಾಡಬೇಕೋ ಅದನ್ನು ಮಾಡಬೇಕು. ಪ್ರಕೃತದಲ್ಲಿ ಅದನ್ನೇ ದಾಸರಂತಾರೆ. ಈ ಧನ ಮೊದಲಾದ ವಿಷಯಗಳೂ ಕೂಡ ಹಿಂದಿನ ಜನ್ಮದ ಬಗ್ಗೆ ನಾನು ಹೇಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ, ಇವುಗಳು ಹಿಂದಿನ ಜನ್ಮದಲ್ಲಿ ನಾನು ಪುಣ್ಯ ಮಾಡಿದ್ದರೆ ದೇವರು ಇದ್ದಲ್ಲಿಗೆ ಕೊಡ್ತಾನೆ ಅಂತ. ಇದು ವಿಜಯ ಗುರುಗಳು ಅಂತಾರೆ, ಹಣವನ್ನು ದ್ರವ್ಯಗಳು ಎಲ್ಲಿದ್ದಲ್ಲಿಗೆ ತನಗೆ ತಾನೇ ಪ್ರಾಪ್ತಿ ನೋಡೋ ಜೀಯ ಕೊಡ್ತಾನೆ ಅಂತ. ಹಾಗಾಗಿ ನಮ್ಮಪ್ಪ ನಿನ್ನನ್ನು ಕೇಳೋದು, ಮಮತೆಯನ್ನು ಕೊಡಬೇಡ. ಇನ್ನು ಮುಂದಿನ ಪದ್ಯದಲ್ಲಿ ಅಂತಾರೆ, ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕ್ಕೆ ಬಾರದೆ, ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ ಬಂಧಕ ಶಕುತಿಗೆ ನಮೋ ನಮೋ ಎಂಬೆ. ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ, ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ. ನಮಗೆ ಇಷ್ಟೆಲ್ಲ ಸಮಸ್ಯೆ ಬರ್ತಾ ಇರೋದು ಇಂದ್ರಿಯಕ್ಕೂ ಹಾಗೂ ಪದಾರ್ಥಗಳಿಗೂ ಕಾಂಟ್ಯಾಕ್ಟ್ ಆದಾಗ, ಅದು ನನಗೆ ಬೇಕೇ ಬೇಕು ಅಂತ ಬಯಕೆ ಬರ್ತಾ ಇದೆ. ಹಾಗಾದರೆ ನಾನು ಒಂದು ಕೆಲಸ ಮಾಡ್ತೇನೆ, ನನ್ನ ಇಂದ್ರಿಯಗಳು ವಿಷಯಗಳ ಕಡೆ ಹೋಗದಂತೆ ನಾನು ಮಾಡಿಬಿಡ್ತೇನೆ. ಮಗುವಿಗೆ ಹಠ ಯಾವಾಗ ಬರುತ್ತೆ, ಫೋನನ್ನು ನೋಡಿ ಅದರಲ್ಲಿ ಪ್ರೋಗ್ರಾಮನ್ನು ನಾನು ನೋಡ್ತಾ ಇದ್ದರೆ ನಾನು ನೋಡ್ತೇನೆ ಅಂತ ಮಗು ಹಠ ಮಾಡುತ್ತೆ. ಫೋನನ್ನು ಅದಕ್ಕೆ ಕೊಟ್ಟರೆ ಕಣ್ಣು ಹಾಳಾಗುತ್ತೆ ಅನ್ನೋ ಭಯದಿಂದ ನಾವು ಅದು ಇಲ್ಲದೇ ಇದ್ದಾಗ ಅದನ್ನು ನೋಡ್ತೇವೆ. ಬೇಡೇ ಬೇಡ, ನನ್ನ ಮಗುವಿಗೆ ಬುದ್ಧಿ ಬರೋವರೆಗೂ ನಾನು ಈ ತರಹದ ದೂರವಾಣಿಯನ್ನು, ಅಂದರೆ ಈಗೆಲ್ಲ ಏನು ಬಂದಿದೆ ಆ ಚಿತ್ರಗಳು ಕಾಣೋದು, ಅದು ಬೇಡ ಬೇಡ. ಒಬ್ಬ ವ್ಯಕ್ತಿ ಜೊತೆ ಮಾತಾಡಲಿಕ್ಕೆ ಸಣ್ಣ ಫೋನ್ ಏನಿದೆ ಅದನ್ನೇ ಬಳಸ್ತೇನೆ ಅಂದರೆ ಮಕ್ಕಳು ಅದನ್ನು ಹೆಚ್ಚು ಕೇಳಲಿಕ್ಕೆ ಹೋಗುವುದಿಲ್ಲ. ಅವಕ್ಕೆ ಬೇಕಾದದ್ದು ಇಲ್ಲಿ ಬೊಂಬೆಯೋ ಕಾರ್ಟೂನೋ ಇಂಥದ್ದು ಬಂದರೆ ಅದೇ ಬೇಕು ಅಂತ ಗಲಾಟೆ ಮಾಡುತ್ತೆ. ಹಾಗಾದರೆ ವಿಷಯಕ್ಕೂ ಅರ್ಥಕ್ಕೂ ಸಂಪರ್ಕ ಬಾರದಂತೆಯೇ ನಾನು ಪ್ರಯತ್ನ ಮಾಡ್ತೇನೆ ನಿನ್ನ ಅನುಗ್ರಹದಿಂದ. ಅದನ್ನೇ ಅಂತಾರೆ, ಇಂದ್ರಿಯಂಗಳ ವಿಷಯದಿಂದ ಭೇದಿಸೇ, ವಿಷಯಗಳ ಕಡೆ ಹೋಗದಂತೆ ಇಂದ್ರಿಯಗಳನ್ನು ತಡೆ ಹಿಡಿಯೋದು. ಪ್ರಾಣಾಯಾಮಾದಿಗಳನ್ನು ಮಾಡಿ ವಿಶೇಷವಾಗಿ ದೇವರ ಬಗ್ಗೆ ಚಿಂತನೆಯನ್ನು ಮಾಡ್ತಾ, ಗೋವಿಂದ ನಿನ್ನ ಮನಕ್ಕೆ ಬಾರದೆ. ಹೇ ಗೋವಿಂದ, ತುಂಬ ಚೆನ್ನಾಗಿದೆ ಗೋವಿಂದ ಪದ ಅವರು ಬಳಸಿದ್ದು. ಎಲ್ಲ ವಾಕ್ಯಗಳಿಂದ ನೀನು ತಿಳಿಯಲ್ಪಡುವವನು,
ವೇದವನ್ನೋ ಮಂತ್ರವನ್ನೋ ಸ್ತೋತ್ರವನ್ನೋ ದಾಸರ ಪದವನ್ನೋ ಗಾನ ಮಾಡಿ ಹಾಡ್ತೇನೆ, ಆಗ ನಾನು ಮಾಡಿದ್ದು ನಿನ್ನ ಮನಸ್ಸಿಗೆ ಅದು ಹಿಡಿಸಿಲ್ವಾ? ನನ್ನನ್ನು ಈ ವಿಷಯಗಳಿಂದ ದೂರ ಮಾಡು. ಇಂದಿರೇ ಅರಸ ಬ್ರಹ್ಮಾದಿ ವಂದಿತ ನಿನ್ನ, ಇಂದಿರೇ ಮೊದಲಾದಂಥ ಲಕ್ಷ್ಮೀದೇವಿಯಿಂದ ಆರಂಭ ಮಾಡಿಕೊಂಡು ಎಲ್ಲ ದೇವತೆಗಳಿಂದ, ಬ್ರಹ್ಮದೇವರು, ವಾಯುದೇವರು, ರುದ್ರದೇವರು, ಎಲ್ಲರಿಂದ ವಂದಿತನಾದ ಹೇ ಭಗವಂತ, ನಿನ್ನ ಬಂಧಕ ಶಕ್ತಿ. ಬಂಧಕ ಶಕ್ತಿ ಅಂದರೆ ಗೊತ್ತಿದ್ದು ಗೊತ್ತಿದ್ದು ಮತ್ತೆ ತಪ್ಪನ್ನು ಮಾಡ್ತೇವಲ್ಲ, ದೇವರು ನಮ್ಮ ಮೇಲೆ ಒಂದು ಬಂಧಕ ಶಕ್ತಿ ಅಂತ ಹಾಕಿದ್ದಾನೆ. ನನಗೆ ಇದು ತಪ್ಪು, ನಾನು ತುಳಿದ ಹೆಜ್ಜೆ ಸರಿಯಾಗಿಲ್ಲ, ನಾನು ಹಾಳಾಗ್ತಾ ಇದ್ದೇನೆ, ಯಾರಿಗೆ ಗೊತ್ತಿಲ್ಲ, ಜೂಜಾಡುವವನಿಗೆ ಜೂಜಾಡೋದು ತಪ್ಪು ಅಂತ ಗೊತ್ತಿಲ್ವಾ? ಇನ್ಯಾವುದೋ ಚಟ ಇದ್ದವನಿಗೆ ಈ ಚಟ ಇದ್ದರೆ ಹಾಳಾಗ್ತೇನೆ ಅಂತ ಗೊತ್ತಿಲ್ವಾ? ಕೆಲವೊಮ್ಮೆ ಅವನು ಉಪದೇಶ ಮಾಡೋದು ಉಂಟು, ನಂತರ ಹಾಳಬೇಡಿ ಸಾರ್, ನಾನಂತೂ ಹಾಳಾಗಿದ್ದೇನೆ. ಹಾಗಾದರೆ ನನ್ನ ಜೀವನದಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತು, ಆದರೂ ಭಗವಂತ ನೀನು ಬಂಧಕ ಶಕ್ತಿ ಅಂತ ಅದನ್ನು ಹಾಕಿ ನನ್ನನ್ನು ಕಟ್ಟಾಕಿದೆ, ದಯಮಾಡಿ ಆ ಬಂಧಕ ಶಕ್ತಿಯನ್ನು ದೂರ ಮಾಡಿ ನನಗೆ ನಿನ್ನ ಮನಸ್ಸಿನಲ್ಲಿ ನೀನೇ ಇರುವಂತೆ ತೋರು. ಇನ್ನು ಮುಂದಿನ ಪದ್ಯದಲ್ಲಿ ಇನ್ನೊಂದು ಬೇಡ್ತಾರೆ. ಅರಿತು ಅರಿತು ಎನಗೆ ಅರೆಲವಾದರೂ ವಿರಕೂತಿ ವಿಷಯದಿ ಬಾರದು, ಕರುಣಾ ಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಮರಳು ನೀಗುವ ಬಗೆ ಗಾಣೇನೋ ರಂಗ, ಏಕೆ ಮಮತೆ ಕೊಟ್ಟು ದಣಿಸು ವಿರಂಗ. ಅರಿತು ಅರಿತು ಎನಗೆ ಅರೆಲವಾದರೂ ವಿರಕೂತಿ ವಿಷಯದಿ ಬಾರದು. ಸ್ವಾಮಿ, ಇದು ಎರಡು ರೀತಿಯಿಂದ ಅರಿತು ಅರಿತು ಅಂದರೆ ವಿಷಯವನ್ನೇ ನಾನು ಗ್ರಹಣ ಮಾಡಬೇಕು, ವಿಷಯದ ಬಗ್ಗೆ ತಿಳಿಬೇಕು, ವಿಷಯ ಇನ್ ದಿ ಸೆನ್ಸ್ ಮಟೀರಿಯಲಿಸ್ಟಿಕ್ ಲೈಫ್ ಅಂತ, ಅದನ್ನೇ ತಿಳಿದು ತಿಳಿದು ಅರೆಯಲವ, ಇದು ಕಾಲವಿಶೇಷ, ಅತೀ ಸ್ವಲ್ಪ ಕಾಲವಾದರೂ ನನಗೆ ನಿನ್ನಲ್ಲಿ ಭಕ್ತಿ ಬರ್ತಿಲ್ಲ, ವಿಷಯದಲ್ಲಿ ವೈರಾಗ್ಯ ಬರ್ತಿಲ್ಲ. ಅಥವಾ ಅರಿತು ಅರಿತು ಎನಗೆ, ಇದು ಕೆಟ್ಟದ್ದು, ಇದನ್ನು ನಾನು ಸೇವನೆ ಮಾಡ್ತಾ ಇದ್ದರೆ ದಾಸನಾಗ್ತೇನೆ, ಇದರ ಚಟ ತುಂಬ ಕೆಟ್ಟದ್ದು ಅಂತ ಗೊತ್ತಿದ್ದು. ತುಂಬ ದೊಡ್ಡದು ಬೇಡರಿ ನಮ್ಮ ನಿಮ್ಮ ಜೀವನದಲ್ಲಿ. ಇವತ್ತಿನ ಕಾಲದಲ್ಲಿ ಸೀರಿಯಲ್ನನ್ನು ನಾವು ನೋಡಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಪ್ರಾರಂಭಿಕ ಹಂತದಲ್ಲಿ ಏನು ಅಂಥ ನೋಡದೇ ಇದ್ದರೂ ತೊಂದರೆ ಇಲ್ಲ ಅಂತ, ಒಂದು 20-30 ಎಪಿಸೋಡು ಆದ ಮೇಲೆ ಅದನ್ನು ಬಿಡಲಾರದಷ್ಟು ನಂಟು ಗಂಟು ನಮಗೆ ಬೆಳೆಯುತ್ತೆ. ಪ್ರಾಮಾಣಿಕವಾಗಿ ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುವ, ಕಡೆಗೆ ಅದು ಮುಗಿಯೋದು ಯಾವಾಗ? ಇವನು 30ನೇ ವರ್ಷಕ್ಕೆ ಪ್ರಾರಂಭ ಮಾಡಿದರೆ 50ನೇ ವರ್ಷಕ್ಕೆ ಅದು ಮುಗಿದಿರುತ್ತೆ, ನೋಡ್ತಾನೆ ಇರ್ತೇವೆ. ಅದರಿಂದ ಬಂದ ಲಾಭ ಏನು? ಯಾವ ಲಾಭವೂ ಇಲ್ಲ, ಅದನ್ನು ನೋಡಿ ತಲೆ ಕೆಡಿಸಿಕೊಂಡದ್ದು ಅಷ್ಟೇ. ಅದನ್ನೇ ಗೋಪಾಲದಾಸರಂತಾರೆ, ಅರಿತು ಅರಿತು ಎನಗೆ ಅರೆಲವವಾದರೂ ವಿರಕುತಿ ವಿಷಯದಿ ಬಾರದು. ಅರೆ ಲವ ಕಾಲ ವಿಶೇಷ, ಅದು ಅತೀ ಕಡಿಮೆ ಕಾಲ, ಒಂದೇ ಒಂದು ದಿವಸ. ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ ಪಾಪವಿಮೋಚನ ಸ್ತೋತ್ರದಲ್ಲಿ, ನಾನು ಏನು ಕೇಳೋದಿಲ್ಲ ಸ್ವಾಮಿ, 24 ಅವರ್ಸ್ ಫೋನನ್ನು ಆಫ್ ಮಾಡಿ, ಯಾವ ತರಹದ ವಿಷಯಗಳ ಚರ್ಚೆ ಮಾಡದೆ ನನ್ನ ಪಾಡಿಗೆ ನಾನಿದ್ದು ನಾರಾಯಣ ಕೃಷ್ಣ ಗೋವಿಂದ ಅಂತ ಒಂದೇ ಒಂದು ದಿವಸ, ಇಡೀ ನನ್ನ 100 ವರ್ಷದಲ್ಲಿ ಒಂದು ದಿವಸ ಎಲ್ಲ ಆಸೆಯನ್ನು ಬಿಟ್ಟು ದೇವರ ಸ್ಮರಣೆ ಮಾಡಿದೆ ಅಂದರೆ ನನಗೆ ಯಮಧರ್ಮರಾಜನ ಕಾಟ ಆಗೋದಿಲ್ಲ ಅಂತ ಗ್ಯಾರಂಟಿ ಇದೆ. ಆದರೆ 24 ತಾಸು ಹರಿಸ್ಮರಣೆಯನ್ನು ಮಾಡ್ತೇನೆ ಅನ್ನೋದು ಸರ್ವಥಾ ನನ್ನಿಂದ ಸಾಧ್ಯ ಇಲ್ಲ, ಆ ಗ್ಯಾರಂಟಿನೂ ನನಗಿದೆ, ನಾನು ಮಾಡೋದಿಲ್ಲ ಅನ್ನೋದು. ಅಲಮೇಕ ದಿನಂ, ಒಂದು ದಿವಸ ಸಾಕು ಅಂತಾರೆ. ಆ ದಿಶೆಯಲ್ಲಿ ಗೋಪಾಲದಾಸರು ಕರುಣಾಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ, ಹಾಗಾದರೆ ಇದಕ್ಕಿರುವ ಒಂದೇ ಒಂದು ಉಪಾಯ, ನಿರಂತರ ನಿನ್ನ ಸ್ಮರಣೆಯನ್ನು ಮಾಡೋದು ಬಿಟ್ಟರೆ ಬೇರೆ ಇನ್ಯಾವುದೂ ಇಲ್ಲ. ಮರಳು ನೀಗುವ ಬಗೆಗಾಣೆನೋ, ಈ ಮರಳು ಜನಮರುಳೋ ಜಾತ್ರೆ ಮರುಳೋ ಅಂತ, ಈ ಹುಚ್ಚು ಪ್ರಪಂಚದ ಹಿಂದೆ ಬಿದ್ದು ದೇವರನ್ನು ಮರೆತು ದೇವರನ್ನು ಹಿಂದೆ ಹಾಕ್ಕೊಂಡು ಒದ್ದಾಡ್ತಾ ಇದ್ದೇನೆ, ನೀನೇ ನನಗೆ ಬುದ್ಧಿಯನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡಿ ಕಡೇ ಪದ್ಯದಲ್ಲಿ ಸುಂದರವಾಗಿ ದೇವರನ್ನು ಪ್ರಾರ್ಥನೆ ನಾವು ಮಾಡುವ ರೀತಿಯನ್ನು ತಿಳಿಸಿಕೊಡ್ತಾರೆ. ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದು, ಅಂದಿಗೆ ಉದ್ಧರಿಸೋ ಕರುಣಿಯೇ, ಸುಂದರ ವಿಗ್ರಹ ಗೋಪಾಲ ವಿಠಲ
ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವಿ ಮೋಚಕರಂಗ ಏಕೆ ಮಮತೆ ಕೊಟ್ಟು ದಣಿಸುವೆರಂಗ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ ಎಂದಿಗೆ ಇನ್ನು ನೀನು ಯಾವತ್ತು ನನ್ನನ್ನು ಉದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದಿ ನಿನ್ನ ಮನಸ್ಸಿಗೆ ಬಂದರೇನೇ ನನ್ನ ಉದ್ಧಾರ ಆಗೋದು ನಾನು ಸಾವಿರ ಅಂದುಕೊಂಡರೂ ಆಗೋದಿಲ್ಲ ಅದಕ್ಕೆ ದಾಸರುಗಳನ್ನೋದು ನಿನ್ನ ಚಿತ್ತಕ್ಕೆ ಬಂದದ್ದೆನ್ನ ಚಿತ್ತಕ್ಕೆ ಬರಲಿ ಅನ್ಯಥ ಮತಿ ಕೊಡದಿರೋ ಶ್ರೀನಿವಾಸದಯ ನಿಧೆ ನೀನು ಸತ್ಯ ಸಂಕಲ್ಪ ನಾವೆಲ್ಲರೂ ಭ್ರಷ್ಟ ಸಂಕಲ್ಪರು ಹಾಗಾಗಿ ಯಾವತ್ತು ನಿನ್ನ ಚಿತ್ತಕ್ಕೆ ಬರುತ್ತೆ ಇವನನ್ನು ಈ ದಾಸನನ್ನು ನಾನು ಉದ್ಧಾರ ಮಾಡಬೇಕು ಇವನು ಸಂಸಾರದಲ್ಲಿ ದಣದಿದ್ದಾನೆ ನೊಂದಿದ್ದಾನೆ ಬೆಂದಿದ್ದಾನೆ ಇವನು ನೊಂದದ್ದು ಬೆಂದದ್ದು ಇನ್ನು ಸಾಕು ಅಂತ ಅಂದಿಗೆ ಉದ್ಧರಿಸೋ ಕರುಣೆಯೇ ಒತ್ತಾಯ ಮಾಡೋದಿಲ್ಲ ಆಪ್ಷನ್ ನಿಮಗೆ ಬಿಟ್ಟದ್ದು ನೀನು ಯಾವತ್ತು ಉದ್ಧಾರ ಮಾಡ್ತೀಯೋ ಮಾಡು ಆದರೆ ಉದ್ಧಾರ ಮಾಡುವವರ ಆ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಸೇರಿಸ್ಕೋಪ್ಪ ನೀನು ಇವತ್ತು ಮಾಡ್ತೀಯೋ ಇನ್ನು ಸಾವಿರ ಜನ್ಮ ಬಿಟ್ಟು ಮಾಡ್ತೀಯೋ ಮಾಡ್ತೇನೆ ಅನ್ನೋ ಭರವಸೆ ಅಂತೂ ಕೊಡು ಕೃಷ್ಣ ಇಲ್ಲ ಅಂದರೆ ಆಗೋದಿಲ್ಲ ನಿನ್ನನ್ನು ಬಿಟ್ಟು ನಾನು ಇನ್ನೊಬ್ಬರ ಬಳಿಯಲ್ಲಿ ಬಂದು ಉದ್ಧಾರ ಆಗ್ತೇನೆ ಸಾಧ್ಯವೇ ಇಲ್ಲ ನೀನೇ ಮಾಡಬೇಕು ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವ ವಿಮೋಚಕ ರಂಗ ನೀನು ಎಂಥವನು ನಿನ್ನ ಇನ್ನೊಂದು ದೇವರ ದೊಡ್ಡ ಗುಣ ಏನು ಅಂದರೆ ಅವನನ್ನು ನಾವು ಏನು ಉಪಾಸನೆ ಮಾಡ್ತೇವೆ ಆ ಫಲವನ್ನು ಕೊಡ್ತಾರಂತೆ ಅದಕ್ಕೆ ಗೋಪಾಲದಾಸರಂದರು ದೇವರನ್ನು ಏನೇನೋ ಕೇಳಬೇಡ ಭವ ವಿಮೋಚಕ ಅಂತ ದೇವರನ್ನು ಚೆನ್ನಾಗಿ ಉಪಾಸನೆ ಮಾಡು ಭವ ಅಂದರೆ ಸಂಸಾರ ಅದನ್ನು ವಿಶೇಷವಾಗಿ ದೂರ ಮಾಡುವನು ವಿಮೋಚಕ ಭವ ವಿಮೋಚಕ ಇಷ್ಟೇ ಅಲ್ಲ ಸಂಸಾರ ಹೋಯಿತು ರೋಗ ಹೋಯಿತು ನನಗೆ ಒಳ್ಳೆಯ ಸುಖ ಬೇಕಲ್ವಾ ಅದಕ್ಕೆ ದೇವರನ್ನು ಸುಖರೂಪಿ ಅಂತನು ಸುಖ ಸಾಂದ್ರ ಸುಖದ ಸಾಂದ್ರ ಘನಗಟ್ಟಿದ ಸುಖವುಳ್ಳವನು ಸುಖ ಸ್ವರೂಪನಾದ ಭಗವಂತ ಸುಂದರ ವಿಗ್ರಹ ಸುಂದರವಾದ ಮೂರುತಿ ನಿಂದು ಜ್ಞಾನಾನಂದಾತ್ಮಕವಾದ ದೇಹ ಅಂತಹ ಹೇ ಗೋಪಾಲ ವಿಠಲ ನೀನು ನನಗೆ ಸಂಸಾರವನ್ನು ದೂರ ಮಾಡಿ ನನ್ನ ಪಾಲಿನ ಸುಖವನ್ನು ಕೊಟ್ಟು ನನ್ನ ಉದ್ಧಾರ ಮಾಡು ಅಂತ ಅದ್ಭುತವಾಗಿ ದೇವರನ್ನು ಬೇಡಿಕೊಂಡಿದ್ದಾರೆ ನಿತ್ಯದಲ್ಲಿ ನಾವು ದೇವರಲ್ಲಿ ಈ ಕೃತಿಯಿಂದ ಪ್ರಾರ್ಥನೆ ಮಾಡುವ ಒಂದು ರೀತಿ ಕನ್ಫೆಸ್ಟ್ ಇದು ದೇವರಲ್ಲಿ ನೀನೇ ನನ್ನನ್ನು ಉದ್ಧಾರ ಮಾಡು ನಿನ್ನ ಬಿಟ್ಟು ಬೇರೆ ನನಗೆ ಉದ್ಧಾರಕರು ಯಾರೂ ಇಲ್ಲ ಯಾರಿಗೂ ಆಗೋದೂ ಇಲ್ಲ ಅವರು ಯಾರೂ ಸ್ವತಂತ್ರರಲ್ಲ ಅಂತ ಸುಂದರವಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಈ ಒಂದು ಸುಂದರವಾದ ಕೃತಿಯ ನಿರೂಪಣೆಯನ್ನು ಮಾಡಲಿಕ್ಕೆ ವಿಶೇಷವಾಗಿ ಸೇವೆಯನ್ನು ಮಾಡಿದಂತಹ ಸೇವಾಕರ್ತೃಗಳಾದ ಶ್ರೀಮತಿ ಸ್ವರೂಪ ಸಂಗಮೇಶ್ ಹಾಗೂ ಕುಮಾರಿ ವೈಷ್ಣವಿ ಇವರಿಗೆ ಗೋಪಾಲ ವಿಠಲನ ಅಂತರ್ಯಾಮಿಯಾದ ಭಗವಂತ ಅನುಗ್ರಹವನ್ನು ಮಾಡಲಿ ನಮಗೆ ನಿಮಗೆ ಮನೆಯವರೆಗೂ ಇದನ್ನು ಬಿತ್ತರಿಸಿದಂತಹ ನಮ್ಮ ಜ್ಞಾನಗಮ್ಯದ ವಾಹಿನಿಯವರೆಗೂ ವಿಶೇಷವಾಗಿ ದೇವರು ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ಹರಯೇ ನಮಃ ಏಕೆ ಮಮತೆ ಕೊಟ್ಟು ಧಣಿಸುವೆರಂಗ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ ಏಕೆ ಮಮತೆ ಕೊಟ್ಟು ದಣಿಸುವೆರಂಗ ನಿನ್ನನು ಭಜಿಸಲು ಅನ್ಯ ವಿಷಯಗಳಿಗೆನ್ನನೊಪ್ಪಿಸುವುದು ನೀತಿಯೇ ಮನ್ನಿಸಿ ದಯದಿ ನೀನೆನ್ನ ಪಾಲಿಸದಿರೆ ನಿನ್ನ ನೇಮಕ್ಕೆ ಪ್ರತಿಕೂಲವೇ ರಂಗ ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ ತನುವು ತನ್ನದು ಅಲ್ಲ ತನು ಸಂಬಂಧಿಗಳ್ಯಾರೋ ತನು ಯಾರೋ ತಾನ್ಯಾರೋ ಅವರಿಗೆ ಧನ ಮೊದಲಾದ ವಿಷಯಗಳ ಅನುಭವ
ಹಿಂದಣ ಜನುಮದಂ ತಲ್ಲವೇ ರಂಗ ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ ಇಂದ್ರಿಯಂಗಳ ವಿಷಯದಿಂದ ಭೇದಿಸೆ ಗೋವಿಂದ ನಿನ್ನ ಮನಕ್ಕೆ ಬಾರದೆ ಇಂದಿರೆ ಅರಸ ಬ್ರಹ್ಮಾದಿ ವಂದಿತ ನಿನ್ನ ಬಂಧಕ ಶಕುತಿಗೆ ನಮೋ ನಮೋ ಎಂಬೆ ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ ಅರಿತು ಅರಿತು ಎನಗೆ ಅರೆಲವವಾದರೂ ವಿರಕೂತಿ ವಿಷಯದಿ ಬಾರದು ಕರುಣಾಸಾಗರ ನಿನ್ನ ಸ್ಮರಣೆಯೊಂದಲ್ಲದೆ ಮರಳು ನೀಗುವ ಬಗೆ ಗಾಣೇನೋ ರಂಗ ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ ಎಂದಿಗೆ ಇನ್ನು ನಿನ್ನ ಚಿತ್ತಕ್ಕೆ ಬರುವುದು ಅಂದಿಗೆ ಉದ್ಧರಿಸೋ ಕರುಣಿಯೇ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಂದರ ವಿಗ್ರಹ ಗೋಪಾಲ ವಿಠಲ ಸುಖ ಸಾಂದ್ರ ಭವಿ ಮೋಚಕ ರಂಗ ಏಕೆ ಮಮತೆ ಕೊಟ್ಟು ದಣಿಸುವೆ ರಂಗ ನೀ ಕರುಣದಿಯನ್ನ ಪಾಲಿಸೋ ಕೃಷ್ಣ